ನೀವು ಅಂಗಡಿಯಿಂದ ಹಾಲು ತೊಗೊಂಡು ಬರ್ತೀರಲ್ಲ, ಅದರಿಂದ ಮನೆಯಲ್ಲೇ ಹೇಗೆ ತುಂಬ ಸೂಪರಾಗಿ ತುಪ್ಪ ಮಾಡೋದು ಅಂತೇಳಿ ತಿಳ್ಕೊಬೇಕಾ, ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನೀವು ಮನೆಯಲ್ಲಿ ಖಂಡಿತವಾಗಿ ಟ್ರೈ ಮಾಡ್ಬೋದು ಇದನ್ನು. ಹಲೋ, ನಮಸ್ತೆ ಎಲ್ರಿಗೂ. ಹೇಗಿದ್ರೆ ಎಲ್ಲ, ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹಾಲಿಂದ ಕೆನೆ, ಕೆನೆಯಿಂದ ಬೆಣ್ಣೆ, ಬೆಣ್ಣೆಯಿಂದ ಶುದ್ಧವಾಗಿರುವಂತಹ ತುಪ್ಪನ ಮನೆಯಲ್ಲಿ ಹೇಗೆ ತೆಗೆಯೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ವಿ. ತುಂಬಾ ಸುಲಭವಾಗಿ ಯಾರು ಬೇಕಾದರೂ ಮನೆಯಲ್ಲಿ ನಾವು ತುಪ್ಪನ ರೆಡಿ ಮಾಡ್ಕೋಬಹುದು. ಅದು ಕಂಪ್ಲೀಟ್ 100% ಪ್ಯೂರ್ ಆಗಿರುವಂಥದ್ದು, ಘಮ ಘಮ ಅನ್ನುವಂಥದ್ದು, ಆರೋಗ್ಯಕ್ಕೆ ತುಂಬಾ ಹೆಲ್ದಿ ಆಗಿರುವಂತಹ ತುಪ್ಪನ ಸುಲಭವಾಗಿ ರೆಡಿ ಮಾಡ್ಕೋಬಹುದು. ನೋಡಿ, ಇದನ್ನ ನೀವು ಟ್ರೈ ಮಾಡಿ. ಮರೆಯದೆ ನಮಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ನ ಕೂಡ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ನೋಡಿ, ನಾನು 1 ಲೀಟ್ರ್ ಹಾಲು ತೊಗೊಂಡು ಬಂದಿದ್ದೇನೆ. ಇದು ನಂದಿನಿ ಅವರದ್ದು ಶುಭಮ್ ಹಾಲು. ಇದು ತುಂಬ ಚೆನ್ನಾಗಿ ಬರ್ತದೆ ಆ್ಯಕ್ಚುಲಿ. ಇದನ್ನು ನಾವು ಚೆನ್ನಾಗಿ ಕಾಯಿಸಿ ನಂತರ ನಾವು ಅದರಿಂದ ಬೆಣ್ಣೆನ ತೆಗೆದು ತುಪ್ಪ ಮಾಡ್ಬೋದು. ಒಂದು ಪಾತ್ರೆಯಲ್ಲಿ ಇದನ್ನು ಹಾಕ್ಕೊಂಡಿದ್ದೇವೆ. ಇದನ್ನು ನಾನು ಏನು ಮಾಡ್ತಾ ಇದ್ದೇನೆ, ಇದಕ್ಕೆ ನೀರನ್ನ ಮಿಕ್ಸ್ ಮಾಡಲ್ಲ. ನೀರು ಮಿಕ್ಸ್ ಮಾಡದೆ ಹಾಗೆ ಕಾಯಿಸಿ, ಚೆನ್ನಾಗಿ ಕಾಯಿಸಿ ನಂತರ ತಣ್ಣಗಾದ ಮೇಲೆ ನಾವು ಕೆನೆ ಕಟ್ಟಿದ ಮೇಲೆ ಕೆನೆನ ತೆಗಿಬೋದು. ನೋಡಿ, ಈಗ ಉಕ್ಕುತ್ತಾ ಇದೆ. ಒಂದು ಸರಿ ಉಕ್ಕಿದ ಮೇಲೆ ಅದನ್ನು ಸ್ವಲ್ಪ ಹೊತ್ತು 5 ನಿಮಿಷ ಮತ್ತೆ ಪುನಃ ಲೋ ಫ್ಲೇಮ್ನಲ್ಲಿ ಬಿಟ್ಬಿಡಿ. ನೋಡಿ, ಹಾಲು ಸಂಪೂರ್ಣವಾಗಿ ತಣ್ಣಗಾಗಿದೆ. ಈಗ ಕೆನೆ ಕಟ್ಟಿದೆ ನೋಡಿ ಮೇಲ್ಗಡೆ. ಇದು ಇನ್ನೂ ದಪ್ಪಾಗಿ ಬರಬೇಕು ಅಂತ ಹೇಳಿದ್ರೆ ನಾವು ಇದನ್ನು ಫ್ರಿಜ್ಜಲ್ಲಿ ಒಂದು 2 ಅವರ್ಸ್ ಅಟ್ಲೀಸ್ಟ್, 2 ಟು 3 ಅವರ್ಸ್ ನಾವು ಫ್ರಿಜ್ಜಲ್ಲಿ ಇಟ್ಟರೆ ಕೆನೆ ತುಂಬ ದಪ್ಪಾಗಿ ಬರ್ತದೆ. ಅದನ್ನು ನಾವು ತೆಗೆದು ಸಪ್ರೇಟಾಗಿ ಸ್ಟೋರ್ ಮಾಡ್ಕೊತ ಹೋದರೆ ಒಂದು ಸ್ವಲ್ಪ ದಿನದಲ್ಲಿ ನಾವು ಇದರಿಂದ ತುಪ್ಪನ ತೆಗಿಬೋದು. ಬೆಣ್ಣೆ ಆಗುತ್ತೆ, ಬೆಣ್ಣೆಯಿಂದ ತುಪ್ಪ ತೆಗಿಬೋದು. ನೋಡಿ, ಕೆನೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾನೀಗ ಫ್ರಿಜ್ಜಿಂದ ಹೊರಗಡೆ ತೆಗೆದು ಒಂದು 2 ಗಂಟೆ ಹೊತ್ತು ಫ್ರಿಜ್ ಒಳಗಡೆ ಇಟ್ಟಿದ್ದೆ. ಫ್ರಿಜ್ಜಿಂದ ಹೊರಗಡೆ ತೆಗೆದಿದ್ದೇನೆ. ಎಷ್ಟು ಚೆನ್ನಾಗಿ ಕೆನೆ ಕಟ್ಟಿದ್ದೀನಿ ನೋಡಿ, ನಿಮಗೆ ತೋರಿಸ್ತೇನೆ. ಒಂದು ಸೈಡಿಂದ ತೆಗೀರಿ, ಇಲ್ಲಾಂದರೆ ಅದು ಪೀಸ್ ಆಗ್ತದೆ ನೋಡಿ. ಎಷ್ಟು ಫಸ್ಟ್ ಕ್ಲಾಸ್ ಆಗಿ ಬಂದಿದೆ, ಗಟ್ಟಿಯಾಗಿ ಚೆನ್ನಾಗಾಗಿದೆ. ಇದನ್ನು ಇದೇ ರೀತಿ ನಾವು ಪ್ರತಿದಿನ ಈ ಥರ ಕೆನೆನ ತೆಗೆದು ಸ್ಟೋರ್ ಮಾಡಿ ಇಡ್ತಾ ಹೋಗಬೇಕು. ಯಾವುದಾದ್ರು ಒಂದು ಬಾಟ್ಲಿಗೆ ಏನಾದರೂ ಹಾಕಬೇಕು. ನೋಡಿ, ತುಂಬ ದಪ್ಪಾಗಿ ಬಂದಿದೆ, ತುಂಬ ಚೆನ್ನಾಗಾಗಿದೆ. ನೀವು ಹಾಲನ್ನು ಕಾಯಿಸಿ ಇಡುವಾಗ ಕೂಡ ಅಷ್ಟೇ, ಆ ಕೆನೆ ಕಟ್ಟಿದ ಮೇಲೆ ಅಲ್ಗಾಡಿಸ್ಬಾರ್ದು. ಅಲ್ಗಾಡಿಸಿದ್ರೆ ಆ ಸೈಡಿಂದ ಓಪನ್ ಆಗ್ತದೆ, ಕೆಲವು ಸರಿ ಹಾಲು ಅದ್ರ ಮೇಲುಗಡೆ ಬರ್ತದೆ. ಸೊ ಅಲ್ಗಾಡಿಸದೆ ಅದೇ ರೀತಿಯಲ್ಲಿ ತಗೊಂಡೋಗಿ ಫ್ರಿಜ್ ಒಳಗಡೆ ಇಟ್ಬಿಡಿ. ತುಂಬ ಚೆನ್ನಾಗಿ ಕೆನೆ ಬರ್ತದೆ. ಈಗ ನಾವು ಕಲೆಕ್ಟ್ ಮಾಡಿ ಇಟ್ಟಿದ್ದೀವಲ್ಲ, ಇದ್ರ ಕೆನೆ ಏನಿದೆ, ಕೆನೆ ಅಂದರೆ ಅದೀಗ ಬೆಣ್ಣೆನೇ ಆ್ಯಕ್ಚುಲಿ. ಇದನ್ನು ಒಂದು ಕ್ಲೀನ್ ಇರುವ ಪಾತ್ರೆಗೆ ಹಾಕ್ಕೊಳ್ಳೋಣ. ನೋಡಿ, ಬೆಣ್ಣೆ ಏನಿದೆ, ಬೆಣ್ಣೆ ಅಥವಾ ಕೆನೆ, ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ಇದು ನಾವು ಹೆಚ್ಚು ಕಡಿಮೆ 3 ವಾರದಿಂದ ಕಲೆಕ್ಟ್ ಮಾಡಿರೋದು. ಪ್ರತಿದಿನ 1 ಲೀಟ್ರ್ ಹಾಲನ್ನು ಕಾಯಿಸಿ ಅದರಿಂದ ತೆಗೆದಿರುವಂಥ ಕೆನೆ 3 ವಾರದ್ದು. ನೋಡಿ ಎಷ್ಟೊಂದು ಬಂದಿದೆ ನೋಡಿ, ತುಂಬ ನಿಮಗೆ ಸಾಕಷ್ಟು ಇದು ಬರುತ್ತೆ. ಹೆಚ್ಚು ಕಡಿಮೆ ನಿಮಗೆ 1 ಕೆಜಿವರೆಗೆ ತುಪ್ಪ ತೆಗಿಬೋದು. ಇದರಲ್ಲಿ ಬೆಣ್ಣೆ ತೆಗೆದು ಅದರಲ್ಲಿ ತುಪ್ಪ ತೆಗಿಬೋದು. ಈಗ ನಾವು ಇದರಿಂದ ಆ್ಯಕ್ಚುಲಿ ಇದು ಕೆನೆ ಇದೆಯಲ್ಲ, ಕೆನೆಯಲ್ಲಿ 99% ನಿಮಗಿರೋದು ಬೆಣ್ಣೆನೆ. ಆದರೂ ಕೂಡ ಇದರಲ್ಲಿ ಸ್ವಲ್ಪ ಹಾಲಿನಂಶ ಸೇರಿಕೊಂಡಿರ್ತದೆ. ಈ 1% ಏನಿದೆ ಹಾಲು, ಅದನ್ನು ನಾವು ಸಪ್ರೇಟ್ ಮಾಡಿ ತೆಗಿಬೇಕು. ಅದಕ್ಕಾಗಿ ನಾವು ಇದನ್ನು ಕಡ್ಕೊಳ್ಬೇಕಾಗ್ತದೆ. ಸೊ ಅದನ್ನ ಈಗ ಹೇಗೆ ಕಡಿಯೋದು ಅಂತೇಳಿ ಹೇಳ್ಕೊಡ್ತೇನೆ. ಇನ್ನು ಕೆಲವರು ಸ್ವಲ್ಪ ಇದಕ್ಕೆ ಮೊಸರನ್ನ ಮಿಕ್ಸ್ ಮಾಡಿ ಬೆಣ್ಣೆ ಕೂಡ ತೆಗಿತಾರೆ. ನಿಮಗೆ ಇದು ಈಸಿಯೆಸ್ಟ್ ಮೆಥಡ್. ಇದರಲ್ಲಿ ಇನ್ನೊಂದು ಮೆಥಡ್ ಇದೆ, ನಾವು ಮಿಕ್ಸಿಯಲ್ಲಿ ಕೂಡ ಇದನ್ನು ಬೆಣ್ಣೆನ ತೆಗಿಬೋದು. ಬಟ್ ಅದೇನಾಗುತ್ತೆ, ತುಂಬ ಸ್ಮೂತ್ ಬರ್ತದೆ, ನಿಮಗೆ ಅದನ್ನು ಸರಿಯಾಗಿ ಸ್ಟೋರ್ ಮಾಡಿ ಇಡ್ಲಿಕ್ಕಾಗಲ್ಲ. ಇದು ಬೆಸ್ಟ್ ಮೆಥಡ್, ಈಸಿ ಮೆಥಡ್. ಬನ್ನಿ, ಬೆಣ್ಣೆ ತೆಗೆಯೋಣ. ಇದಕ್ಕೆ ಏನು ಮಾಡಬೇಕು, ನೀವು ಸ್ವಲ್ಪ ಬೆಚ್ಚಗಿನ ನೀರು, ಅಂದರೆ ಉಗುರು ಬೆಚ್ಚಗಿನ ನೀರು, ಜಾಸ್ತಿ ಬೆಚ್ಚಗೆ ಬೇಡ, ಉಗುರು ಬೆಚ್ಚಗಿನ ನೀರು. ಒಂದು ಸ್ವಲ್ಪ ಕೋಲ್ಡ್ ಟೈಮ್ನಲ್ಲಿ ನಾವು ಸ್ವಲ್ಪ ಬೆಚ್ಚಗಿನ ನೀರು ಉಪಯೋಗಿಸ್ಬೇಕು. ಸೆಕೆಗಾಲದಲ್ಲಿ ತಣ್ಣಗಿನ ನೀರು ಉಪಯೋಗಿಸ್ಬೋದು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊತ ಹೋಗ್ಬೇಕು. ಈಗ ಒಂದು ಸ್ವಲ್ಪ ನಾನು ನೀರು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕ್ಕೊಂಡು ಇದರಿಂದ ಬೆಣ್ಣೆ ತೆಗೆಯೋಣ. ಈಗ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಆಶ್ಚರ್ಯ ಆಗ್ತಾ ಇರ್ಬೋದು, ಒಬ್ಬ ಗಂಡಸು ಯಾಕೆ ಇದನ್ನು ತೋರಿಸ್ತಾ ಇದ್ದಾನೆ ಅಂತೇಳಿ. ಇದ್ರ ಮುಖ್ಯ ಉದ್ದೇಶ ಏನಂತೇಳಿದರೆ, ಹೆಚ್ಚಾಗಿ ಹೆಂಗಸರು ಇದನ್ನೆಲ್ಲ ಮಾಡ್ತಾರೆ, ನಾವು ಗಂಡಸರು ಕೂಡ ತುಂಬ ಈಸಿಯಾಗಿ ಮಾಡ್ಬೋದು ಅಂತೇಳಿ ನಿಮ್ಗೆ ತೋರಿಸ್ಲಿಕ್ಕಾಗಿ ನಾನು ಮಾಡ್ತಾ ಇದ್ದೇನೆ. ಯಾಕಂದ್ರೆ ಅಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು.
ನಾವು ಇದರಿಂದ ಬೆಣ್ಣೆ ತೆಗಿಲಿಕ್ಕೆ ನಾನು ಮಿಕ್ಸರ್ನ ಉಪಯೋಗಿಸ್ಕೊಂತ ಇದ್ದೇನೆ. ಇದು ಮಿಕ್ಸರ್ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರ್ತದೆ. ಇದು ಮಿಕ್ಸರ್ ಆಗಿಲ್ಲ ಅಂತ ಹೇಳಿದ್ರೆ, ಮಿಕ್ಸರ್ ಇಲ್ಲ ಅಂತ ಹೇಳಿದ್ರೆ ನೀವು ಸೌಟಿಂದ ಕೂಡ ಇದನ್ನು ಬೆಣ್ಣೆನ ಸಪ್ರೇಟಾಗಿ ಬಗ್ಗೆ ತೆಗಿಬೋದು. ಬಟ್ ಈಸಿ ಮೆಥಡ್ ಮಿಕ್ಸರ್ನಲ್ಲಿ ತೆಗೆಯೋದು. ಈಗ ಏನು ಮಾಡಬೇಕಂದ್ರೆ ಮಿಕ್ಸರಿಂದ ನಾವು ಕಡಿತಾ ಹೋಗಬೇಕು. ಈಗ ನಾರ್ಮಲಾಗಿ ಮೊಸರನ್ನು ಕಡಿತೀರಲ್ಲ, ಅದೇ ರೀತಿಯಲ್ಲಿ ಈ ರೀತಿಯಲ್ಲಿ ಕಡಿತಾ ಹೋಗಬೇಕು. ಆವಾಗ ಸ್ಲೋಲಿ ಬೆಣ್ಣೆ ಮತ್ತು ನೀರು ಸಪ್ರೇಟ್ ಆಗ್ತಾ ಹೋಗ್ತದೆ. ಈಗ ಸ್ವಲ್ಪ ಟೈಟ್ ಇದೆ ಅಂದರೆ ಗಟ್ಟಿಯಾಗಿದೆ, ನೀರು ಕಮ್ಮಿ ಇದೆಯಲ್ಲ, ಸ್ವಲ್ಪ ಸ್ವಲ್ಪ ನಾವು ನೀರು ಮಿಕ್ಸ್ ಮಾಡ್ಕೊತ ಹೋಗಬೇಕು. ಮಿಕ್ಸ್ ಮಾಡ್ಕೊತ ಹಾಗೆ ಇದು ಈ ರೀತಿ ಕದಾಡ್ಕೊತ ಹೋಗಬೇಕು. ಆವಾಗ ಸಪ್ರೇಟ್ ಆಗ್ತಾ ಹೋಗ್ತದೆ. ಅದು ನೋಡಿ ಈ ರೀತಿಯಲ್ಲಿ ಸಿಂಪಲಾಗಿ ನಾವು ಈ ರೀತಿ ಮಿಕ್ಸ್ ಮಾಡ್ಕೊತ ಹೋಗ್ಬೋದು. ಸಿಂಪಲಾಗಿ ಮಾಡ್ಬೋದು, ಏನು ಕಷ್ಟ ಏನೂ ಇಲ್ಲ. ಈಸಿಯಾಗಿ ಯಾರು ಬೇಕಾದರೂ ಬೆಣ್ಣೆ ತೆಗಿಬೋದು. ಇವನ್ ಮಕ್ಕಳು ಕೂಡ ಇದರಿಂದ ಬೆಣ್ಣೆ ತೆಗಿಬೋದು. ನೋಡಿ ನೀರು ಮತ್ತು ನೀರಲ್ಲ ಅಂದರೆ ಮಜ್ಜಿಗೆ ಅಂತ ಹೇಳ್ಬೋದು, ಅದು ಸಪ್ರೇಟ್ ಆಗ್ತಾ ಇದೆ ನೋಡಿ. ನಾನು ಜಸ್ಟ್ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಆಯ್ತು ಇದು ಕಡಿಲಿಕ್ಕೆ ಸ್ಟಾರ್ಟ್ ಮಾಡಿ. ಅಷ್ಟರೊಳಗಡೆ ಸಪ್ರೇಟ್ ಆಗ್ತಾರೆ. ಬಟ್ ನೀರು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೇಕು. ನಾವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈಗ ಸಾಕಿಷ್ಟು ನೀರು ಹಾಕ್ಕೊಂಡ್ರೆ ಸಾಕು, ಪುನಃ ಕಡಿಲಿಕ್ಕೆ ಶುರು ಮಾಡೋಣ. ನೋಡಿ ಸಂಪೂರ್ಣವಾಗಿ ಬೆಣ್ಣೆ ಮತ್ತು ನೀರು ಸಪ್ರೇಟ್ ಆಗಿದೆ ನೋಡಿ. ಈಗ ಈ ನೀರಿಂದ ಅಥವಾ ಹಾಲು ಮಿಶ್ರಿತ ನೀರಿದೆಯಲ್ಲ, ಇದರಿಂದ ನಾವು ಬೆಣ್ಣೆನ ಸಪ್ರೇಟ್ ಮಾಡೋಣ. ನೋಡಿ ಎಷ್ಟು ಕ್ಲೀನಾಗಿ ಬರ್ತಾ ಇದೆ. ಬೆಣ್ಣೆಗೆ ಕೈ ಹಾಕುವಾಗ ಕೈ ನೀರನ್ನು ಉಗುರುಬೆಚ್ಚಗಿನ ನೀರಿನಲ್ಲಿ ಕೈನ ಒದ್ದೆ ಮಾಡ್ಕೊಂಡಿರಿ, ಇಲ್ಲದಿದ್ರೆ ಕೈಗೆ ಅಂಟ್ತದೆ ಬೆಣ್ಣೆ. ನೋಡಿ ಬೆಣ್ಣೆ ಸ್ವಲ್ಪ ಮೆತ್ತಗಿದೆ. ಇದನ್ನು ಒಂದು ದಿನ ಫ್ರಿಜ್ಜಲ್ಲಿಟ್ಟರೆ ಸ್ವಲ್ಪ ಗಟ್ಟಿ ಬಂದುಬಿಡ್ತದೆ. ಇದನ್ನು ನಾವೀಗ ಸ್ವಲ್ಪ ತೊಳ್ಕೊಳ್ಬೇಕಾಗ್ತದೆ, ಯಾಕಂದರೆ ಅದರಲ್ಲಿ ಇನ್ನೂ ಒಂದು ಸ್ವಲ್ಪ ಹಾಲಿನ ಅಂಶ ಏನಿದ್ರೂ ಕೂಡ ಅದನ್ನು ಕ್ಲೀನಾಗಿ ತೊಳೆದು ತೆಗೆದುಬಿಡಬೇಕು. ಫ್ರೆಶ್ ನೀರಿನಲ್ಲಿ ಇಟ್ಕೊಂಡು ತೊಳಿಬೋದು ನಾವು ಇದನ್ನು. ನೋಡಿ ಫ್ರೆಶ್ ನೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ಈ ರೀತಿಯಲ್ಲಿ ತೊಳಿತಾ ಇರಬೇಕು. ಒಂದು ಎರಡು ಸಾರಿ ನೀವು ನೀರನ್ನು ಚೇಂಜ್ ಮಾಡಿದರೆ ಕೊನೆಗೆ ಅದು ನೀರು ಕಲರ್ ಚೇಂಜ್ ಆಗ್ತದೆ, ಅಂದರೆ ಫ್ರೆಶ್ ವಾಟರ್ ಉಳಿತದೆ. ನೋಡಿ ಕ್ಲೀನಾಗಿ ತೊಳೆದಿದ್ದೇನೆ, ತೊಳೆದು ಫ್ರೆಶ್ ವಾಟ್ರಿಗೆ ಹಾಕಿಟ್ಟಿದ್ದೇನೆ. ನೋಡಿ ಈಗ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಜಸ್ಟ್ 3 ವೀಕ್ಸ್ದು ಕೆನೆಯಿಂದ ಮಾಡಿರುವಂಥದ್ದು ಬೆಣ್ಣೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಬೆಣ್ಣೆ ನಿನ್ನೆ ತೆಗೆದು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ, ಇವತ್ತೀಗ ಈ ಬೆಣ್ಣೆಯಿಂದ ತುಪ್ಪ ತೆಗೆಯೋದು ಹೇಗೆ ಅಂತ ತಿಳ್ಕೊಂಡು ನಿಮ್ಗೆ ಹೇಳ್ಕೊಡ್ತೇನೆ. ನೋಡಿ ಒಂದು ಬಣಲೆನ ಇಟ್ಕೊಳ್ಳಿ, ಸ್ವಲ್ಪ ದಪ್ಪ ದಪ್ಪ ಇರುವಂಥ ಬಣಲೆನ ಇಟ್ಕೊಂಡಿರಿ. ಯಾಕಂತ ಹೇಳಿದರೆ ತೆಳ್ಳಗಿದ್ದರೆ ಅದು ಸ್ವಲ್ಪ ಜಾಸ್ತಿ ಬೇಗ ಹೀಟ್ ಆಗ್ತದೆ, ಹಾಗಾಗಿ ಬೆಣ್ಣೆ ಕರಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಸ್ವಲ್ಪ ದಪ್ಪ ತಳದ ಬಣಲೆನ ಉಪಯೋಗಿಸ್ಕೊಳ್ಳಿ. ಲೋ ಫ್ಲೇಮ್ನಲ್ಲೇ ಕಾಯಿಸ್ತಾ ಹೋಗಿ, ಯಾಕಂದರೆ ನಿಧಾನವಾಗಿ ಕಾಯಿಸ್ತಾ ಹೋಗ್ಬೇಕು ತುಪ್ಪನ ಯಾವಾಗಲೂ. ಈಗ ಬೆಣ್ಣೆನ ನಾವು ಇದಕ್ಕೆ ಹಾಕ್ಕೊಂಡು ಕಾಯಿಸ್ಲಿಕ್ಕೆ ಶುರು ಮಾಡೋಣ. ನೋಡಿ ಬೆಣ್ಣೆನ ಬಣಲೆಗೆ ಹಾಕ್ಕೊಂಡಿದ್ದೇನೆ, ನಿಧಾನವಾಗಿ ಕಾಯ್ತಾ ಇರ್ತದೆ ಅದು. ನೋಡಿ ಕರಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ, ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ಕರಗಿಸ್ತಾ ಇರಿ ಇದನ್ನು. ಇದು ಹೆಚ್ಚು ಕಡಿಮೆ ಒಂದು 1.5 ಗಂಟೆ ತೊಗೊಳ್ಬೋದು ಟೋಟಲಾಗಿ ಕರಗಿ ತುಪ್ಪ ಮತ್ತು ಇದು ಅದರಲ್ಲಿರುವ ನೀರಿನ ಅಂಶ ಅಥವಾ ಹಾಲಿನ ಅಂಶ ಏನಿದೆಯೋ ಅದು ಡಿವೈಡ್ ಆಗಲಿಕ್ಕೆ. ಸೊ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ನಾವು ಕಾಯಿಸ್ತಾ ಇರಬೇಕು. ನೋಡಿ ಈಗ ಬೆಣ್ಣೆ ಕಂಪ್ಲೀಟಾಗಿ ಕರಗಿದೆ, ಕರಗಿ ಕುದಿತಾ ಇದೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಒಂದು ವೈಟ್ ವೈಟ್ ಇದು ಬರ್ತಾ ಇದೆ ನೋಡಿ ಬೆಳ್ಳಗೆ, ಅದು ಬ್ರೌನ್ ಕಲರಿಗೆ ಟರ್ನ್ ಆಗಬೇಕು, ಆವಾಗ ತುಪ್ಪ ಆಗಿದೆ ಅಂತೇಳಿ ಲೆಕ್ಕ. ಈಗ ನಾವು ಸ್ವಲ್ಪ ತುಳಸಿನ ಹಾಕ್ಕೊಳ್ಬೋದು, ತುಳಸಿ ಎಲೆನ ಇದಕ್ಕೆ ಹಾಕ್ಕೊಂಡ್ರೆ ತುಂಬ ಫ್ಲೇವರ್ಸ್ ತುಂಬ ಚೆನ್ನಾಗಿ ಬರ್ತದೆ, ಮತ್ತು ತುಳಸಿ ಎಲೆ ಒಂದ್ಸರಿ ಕ್ರಿಸ್ಪಿ ಆಗಿಬಿಡ್ತದೆ, ಅದು ಕಂಪ್ಲೀಟಾಗಿ ಅದು ಒಂದು ರೀತಿ ಹುರಿದ ರೀತಿಯಲ್ಲಾಗುತ್ತೆ. ಆವಾಗ ತುಪ್ಪ ಆಗಿದೆ ಅಂತ ತಿಳ್ಕೊಂಡು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತೇಳಿ ನಾವು ತಿಳ್ಕೊಳ್ಬೋದು. ಹಾಗೆ ಇನ್ನೊಂದು ಹೇಳ್ತೀನಿ ನೋಡಿ, ಇದಕ್ಕೆ ನಾವು ಯಾವುದೇ ರೀತಿಯ ಕಲರ್ ಏನೂ ಹಾಕಿಲ್ಲ. ಕೆಲವರು ಸ್ವಲ್ಪ ಅರಿಶಿನ ಹಾಕ್ತಾರೆ, ಅರಿಶಿನ ಏನೂ ಹಾಕಿಲ್ಲ. ನಿಮ್ಗೆ ನೀವು ಕಾಣ ನೋಡ್ತಾ ಇದ್ದೀರಾ ಎಷ್ಟು ಒಳ್ಳೆ ಕಲರ್ ಬರ್ತಾ ಇದೆ. ಓಕೆ ಈಗ ತುಳಸಿ ಎಲೆನ ಹಾಕ್ಕೊಳ್ತಾ ಇದ್ದೇನೆ, ಸ್ವಲ್ಪ ನೋಡ್ತಾ ಇರಿ ಅಂದರೆ ಉಕ್ಕಲಿಕ್ಕಿದೆ ಅದು,
ಸ್ವಲ್ಪ ಫ್ಲೇಮನ್ನು ಅಡ್ಜಸ್ಟ್ ಮಾಡ್ಕೊಂಡು ನಾನು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡಿದ್ದೇನೆ, ಲೋ ಫ್ಲೇಮ್ನಲ್ಲೇ ಅದು ಕುದಿತಾ ಇದೆ. ಈಗ ಇನ್ನೊಂದು 10 ನಿಮಿಷ ಬೇಕಾಗ್ಬೋದು ಕಂಪ್ಲೀಟಾಗಿ ರೆಡಿಯಾಗಲಿಕ್ಕೆ ತುಪ್ಪ. ನೋಡಿ ತುಪ್ಪ ರೆಡಿಯಾಗಿದೆ, ಇದು ಬ್ರೌನ್ ಕಲರ್ ಬಂದಿದೆ. ಅದರಲ್ಲಿ ವೇಸ್ಟ್ ಐಟಮ್ ಏನಿದೆಯೋ ಈ ಹಾಲಿನ ದಂಶ ಇರ್ತದಲ್ಲ ಅದು ಸಪ್ರೇಟಾಗಿ ಬ್ರೌನ್ ಕಲರ್ ಬಂದಿದೆ. ಹಾಗೆ ತುಳಸಿ ಎಲೆ ಹಾಕಿದ್ವಲ್ಲ ಅದು ಕೂಡ ಫುಲ್ ಕ್ರಿಸ್ಪಿ ಆಗಿದೆ. ಈಗ ನಾವು ಇದು ಬಂದ್ ಮಾಡಿ ಒಂದು 10 ನಿಮಿಷ ಬಿಟ್ಬಿಡ್ಬೇಕು. ಆವಾಗ ಇನ್ನೊಂದು ಸ್ವಲ್ಪ ಕುದಿತಾ ಇರ್ತದೆ ಅದು, ನಂತರ ಕಂಪ್ಲೀಟಾಗಿ ರೆಸ್ಟಿಗೆ ಬರ್ತದೆ. ಆವಾಗ ನಾವು ಇದನ್ನು ತೆಗೆದು ಸೋಸ್ಬೋದು. ಸೋಸಿ ನಾವು ಬೇರೆ ಪಾತ್ರೆಗೆ ಹಾಕಿ ಅದನ್ನು ಕಂಪ್ಲೀಟ್ ತಣ್ಣಗಾಗಲಿಕ್ಕೆ ಬಿಟ್ಬಿಡಬೇಕು. ಶುದ್ಧವಾದ ಮನೆಯಲ್ಲೇ ಮಾಡಿರೋ ತುಪ್ಪ ರೆಡಿ ಆಗ್ತಾ ಇದೆ, ಆಲ್ಮೋಸ್ಟ್ ಆಗಿದೆ. ಇನ್ನೊಂದು ಸ್ವಲ್ಪ 10 ನಿಮಿಷದಲ್ಲಿ ತುಪ್ಪ ರೆಡಿ ಆಗ್ತದೆ. ಶುದ್ಧ ತುಪ್ಪ ಮನೆಯಲ್ಲೇ ಮಾಡಿರೋದು, ಯಾವುದೇ ಐಟಮ್ ಹೊರಗಡೆಯಿಂದೆಲ್ಲ ಹಾಲು ಬಿಟ್ಟರೆ ಮನೆಯಲ್ಲೇ ನಾವು ಮಾಡಿರುವಂಥ ತುಪ್ಪ. ತುಂಬ ಘಮ ಘಮ ಅಂತೇಳಿ ಪರಿಮಳ ಬರ್ತಾ ಇದೆ. ನೀವು ಒಂದ್ಸರಿ ಮಾಡಿ ನೋಡಿ, ನಿಮಗೆ ಖಂಡಿತವಾಗಿ ನಿಮ್ಗೆ ಇದರದ್ದು ಫ್ಲೇವರ್ ಗೊತ್ತಾಗ್ತದೆ. ತುಪ್ಪ ರೆಡಿಯಾಗಿದೆ. ಈಗ ಫಿಲ್ಟ್ರನ್ನ ತೊಗೊಳ್ಳಿ. ಫಿಲ್ಟರ್ ತೊಗೊಂಡು ಅದ್ರ ಮೇಲ್ಗಡೆ ಒಂದು ಕ್ಲೀನಾಗಿರೋ ಬಟ್ಟೆನ ಹಾಕಿಬಿಡಿ. ಕರ್ಚೀಫ್ ಆದರೂ ಆಗುತ್ತೆ, ನಾನು ಕರ್ಚೀಫ್ ಯೂಸ್ ಮಾಡ್ತಾ ಇದ್ದೇನೆ. ಕ್ಲೀನಾಗಿರೋ ಕರ್ಚೀಫ್ನ ಹಾಕಿ ಇದಕ್ಕೆ ನಾವು ಸೋಸ್ಕೊತ ಹೋಗೋಣ. ನೋಡಿ ಸಂಪೂರ್ಣವಾಗಿ ಸೋಸ್ಕೊಂಡಿದ್ದೇನೆ. ಈಗ ಇದನ್ನು ಒಂದು ಸ್ವಲ್ಪ ಹಿಂಡಿ ತೆಗೆದುಬಿಡೋಣ. ಇದರಲ್ಲಿ ತುಪ್ಪ ಇರ್ತದೆ, ಅದನ್ನು ಕಂಪ್ಲೀಟಾಗಿ ಹಿಂಡಿ ತೆಗೆದುಬಿಡೋಣ. ನೋಡಿ ಕಲರು ತುಂಬ ಸೂಪರಾಗಿ ಬಂದಿದೆ, ಫುಲ್ಲು ಎಲ್ಲೋಯಿಷ್ನಲ್ಲಿದೆ, ಅಂದರೆ ಹಳದಿಯಾಗಿದೆ. ಇದು ಇನ್ನು ತಣ್ಣಗಾದ ಮೇಲೆ ಕಂಪ್ಲೀಟಾಗಿ ಮರಳು ಮರಳು ಥರ, ನೀವೀಗ ಅಂಗಡಿಯಿಂದ ತರ್ತೀರಲ್ಲ ಅದೇ ಥರ ಮರಳು ಮರಳಾಗಿ ತುಂಬ ಚೆನ್ನಾಗಿರ್ತದೆ. ನಾವು ಹೆಚ್ಚು ಕಡಿಮೆ 1 ವರ್ಷ ಆಯಿತು ಅನಿಸುತ್ತೆ ನಾವು ಅಂಗಡಿಯಿಂದ ತುಪ್ಪ ತರ್ತಾನೇ ಇಲ್ಲ, ಮನೆಯಲ್ಲೇ ಮಾಡ್ಕೊತಾ ಇದ್ದೇವೆ. ಹಾಲಿನ ಕೆನೆಯನ್ನು ಉಪಯೋಗಿಸ್ಕೊಂಡು ಮನೆಯಲ್ಲೇ ಮಾಡ್ಕೊತಾ ಇದ್ದೇವೆ. ನೀವು ಕೂಡ ಇನ್ಮೇಲೆ ಮನೆಯಲ್ಲೇ ಮಾಡ್ಕೊಳ್ಳಿ, ಸಿಂಪಲಾಗಿ ಈಸಿಯಾಗಿ ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು. ಅದಕ್ಕಾಗಿ ನಾನು ಮಾಡಿ ತೋರಿಸ್ತಾ ಇದ್ದೇನೆ. ತುಪ್ಪ ರೆಡಿಯಾಗಿದೆ, ಇದನ್ನು ನಾನು ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೇನೆ. ನೋಡಿ ತುಪ್ಪ ಮರಳು ಮರಳು ಆಗ್ತಾ ಇದೆ. ಇದು ಇನ್ನೂ ಸ್ವಲ್ಪ ಟೈಮ್ ಬೇಕಿದು ಪಕ್ಕ ಗಟ್ಟಿಯಾಗಿ ಮರಳು ಮರಳಾಗಲಿಕ್ಕೆ. ನಾವನ್ನು ಇದು ಮಾಡಿ ಹೆಚ್ಚು ಕಡಿಮೆ ಒಂದು 12 ಗಂಟೆ ಆಯಿತು, ಇನ್ನೊಂದು ಸ್ವಲ್ಪ ಹೊತ್ತು ಬೇಕು. ಸ್ವಲ್ಪ ಹೊತ್ತರಲ್ಲಿ ಫಸ್ಟ್ ಕ್ಲಾಸಾಗಿ ಮರಳು ಮರಳು ಥರ ಆಗ್ತದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಈ ಚಿಕ್ಕ ಚಿಕ್ಕ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.